ಮಂಡೇ ಮೋಟಿವೇಶನ್. ಸೊ ಮಂಡೇನೇ ಮೋಟಿವೇಟ್ ಆಗ್ಬೇಕಾ? ಸೊ ನನಗಂತೂ ಒಂಥರ ಕಾನ್ಫಿಡೆನ್ಸ್ ಇರಲ್ಲ. ಆದರೆ ಫ್ಯಾಕ್ಟ್ ಏನಪ್ಪ ಅಂದರೆ ಮೋಟಿವೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಅನ್ನ ಕೆಳಗಡೆ ಈ ಮಂಡೇ ಮೋಟಿವೇಶನ್ ಅಂತ ಹೇಳಿರೋದು ತುಂಬಾ ನಿಮಗೆ ಯೂಸ್ಫುಲ್. ಸೊ ಮಂಡೇ ಮೋಟಿವೇಶನ್ ಇಸ್ ಅ ಮೋಸ್ಟ್ ಯೂಸ್ಫುಲ್ ಫಾರ್ ಯು. ಸೊ ಮೋಟಿವೇಟ್ ಆಗೋಕ್ಕೆ ಯಾವ ಟೈಮ್ ಅಲ್ಲಿ ಏನಪ್ಪ ಮೋಟಿವೇಟ್ ಆಗಲೇಬೇಕು. ನೀವು ಒಂದು ಗೋಲ್ನ ಸೆಟ್ ಮಾಡಿದ್ದೀರಾ, ಇಫ್ ಯು ಸೆಟ್ ಸಮ್ ಗೋಲ್, ಅದಕ್ಕೆ ರೀಚ್ ಆಗಬೇಕಂದ್ರೆ ಒಂದು ಹಾದಿಯಲ್ಲಿ ನಡೀಬೇಕಾಗುತ್ತೆ. ಸೊ ನಾನು ಒಂದು ಗೋಲ್ನ ಸೆಟ್ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಕೆ ಎಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಕೆ ಎಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾದಂಥ ಏನೇನು ಪ್ರಿಕಾಷನರಿ ಮೆಷರ್ಸ್ ನಾನು ಏನು ತೊಗೋಬೇಕು ಅದನ್ನು ಗೊತ್ತಿರಬೇಕಾಗುತ್ತೆ. ಸುಮ್ಮನೆ ನಾನು ಒಂದು ಕೆ ಎಸ್ ನ ಮಾಡಬೇಕು ಅಂದ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಏನೇನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು, ನಾನು ಏನೇನು ಆಕ್ಟಿವಿಟೀಸ್ನ ಮಾಡಬೇಕು ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಮಂಡೇ ಮೋಟಿವೇಶನ್ ಬೈ ರವಿ ಕೋರಿಸ್ತೀನಿ. ಸೊ ಈ ಒಂದು ನಿಮ್ಮ ಕ್ಲಾಸ್ನ ನಾನು ಇವಾಗ ಯಾವ ರೀತಿ ನಾವು ಮೋಟಿವೇಟ್ ಆಗಲೇ ಇರಬೇಕು. ಸೊ ಎಕ್ಸಾಂಪಲ್, ಯೂಶುವಲ್ ಸ್ಟೂಡೆಂಟ್ ಬಿಹೇವಿಯರ್ ಯಾವ ರೀತಿ ಅಂದರೆ, ಸೊ ನಾನು ಸ್ಟೂಡೆಂಟ್ ಇದ್ದಾಗ ಅದೇ ರೀತಿ ಮಾಡ್ತಿದ್ದೆ. ಇವತ್ತಿಗೆ ನಾನು ಕೆ ಎಸ್ ಆಗಬೇಕು ಅಂತ ದೃಢ ಸಂಕಲ್ಪವನ್ನು ಮಾಡಿದ್ದೀನಿ, ದೃಢ ಸಂಕಲ್ಪವನ್ನು ಮಾಡಿದ್ದೀನಿ. ಸೊ ನಾನು ನಾಳೆ ಓದ್ತೀನಿ ಅಂತ ಹೇಳ್ತೀನಿ. ಸೊ ನಾಳೆ ಒಂದು ದಿವಸ ಓದ್ತೀನಿ, ಒಂದು ಎರಡು ತಾಸು ಓದ್ತೀನಿ. ನಾಡಿದ್ದು ಅದು ಒಂದು ತಾಸು ಆಗುತ್ತೆ, ನಾಡಿದ್ದು ಅದು ಅರ್ಧ ಗಂಟೆ ಆಗುತ್ತೆ, ಆಚೆ ನಡೆದೋದು 15-20 ಮಿನಿಟ್ಸ್ ಆಗುತ್ತೆ. ಸೊ ನಾವು ಯಾವ ರೀತಿ ಪ್ರತಿದಿನ ಮೋಟಿವೇಟ್ ಆಗ್ತಾನೆ ಇರಬೇಕು. ಪ್ರತಿದಿನ ನಾವು ವಿ ಹ್ಯಾವ್ ಟು ಬಿ ಮೋಟಿವೇಟೆಡ್. ಪ್ರತಿದಿನ ಯಾವುದೋ ಒಂದು ಕೋರ್ಸ್ ಓದೋದಾಗಲಿ, ಯಾವುದೋ ಒಂದು ಇನ್ಸ್ಪಿರೇಷನ್ ವಿಡಿಯೋ ನೋಡೋದಾಗಲಿ, ಬೆಳಗಿನ ಸುಭಾಷಿತ ಕೇಳೋದ್ರಿಂದಾಗಲಿ, ಯಾವುದೇ ರೀತಿಯಲ್ಲಿ ಒಂದು ಮೋಟಿವೇಟ್ ಆಗ್ತಾನೆ ಇರಬೇಕು. ಅದರಿಂದ ನಮ್ಮ ಗೋಲ್ನ ನಾವು ಸೆಟ್ ಮಾಡ್ಕೊಂಡಿದ್ದು ಕೂಡ ರೀಚ್ ಆಗೋಕ್ಕೆ ಸಾಧ್ಯ. ಫೈನ್. ಸೊ ನಿಮಗೆ ಸೂರ್ಯನಂತ ನಿಂತು ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಬೇಕು. ಸೊ ನಾನು ತುಂಬ ಆರೋಗೆಂಟ್ ಆಗಿ ವಿತ್ ವೆರಿ ಮಚ್ ಆರೋಗೆನ್ಸ್, ತುಂಬಾನೇ ಆರೋಗೆನ್ಸ್ ಅಂತ ಹೇಳ್ತೀನಿ ನಿಮಗೆ. ನಾನು ಯಾವಾಗ ನೀವು ಒಂದು ಗೋಲ್ನ ಸೆಟ್ ಮಾಡಿದ್ರೆ ಅದನ್ನು ರೀಚ್ ಆಗಬೇಕು ಅಂದರೆ ನೀವು ಅದಕ್ಕೆ ಬೇಕಾದಂಥ ತಕ್ಕ ಶ್ರಮವನ್ನು ಪಡಲೇಬೇಕು. ಇಲ್ಲಪ್ಪ ಅಂದರೆ ನೀವು ಆ ಗೋಲ್ನ ಸೆಟ್ ಮಾಡೋಕ್ಕೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇವತ್ತು ಅನ್ಕೊಂಡಪ್ಪ ಅಂದರೆ ನಾಳಿಂದನೇ ಅಲ್ಲ, ಈ ಕ್ಷಣದಿಂದನೇ ಅದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಈ ಕ್ಷಣದಿಂದ. ಅದಕ್ಕೋಸ್ಕರ ನಿಮಗೆ ಸೂರ್ಯನಂತ ಮಿಂಚುವ ಆಸೆ ಇದ್ದರೆ ಮೊದಲು ನಿಮ್ಮ ಸೂರ್ಯನಂತೆ ಉರಿಯುವುದನ್ನು ಕಲಿಬೇಕು. ಸೊ ಇದನ್ನು ಅಬ್ದುಲ್ ಕಲಾಂ ಅವರು ಇದನ್ನ ಹೇಳಿದ್ರು, ಈ ಸ್ಟೇಟ್ಮೆಂಟ್ ಹೇಳಿದ್ರು. ನಿಮಗೆ ಮತ್ತೆ ಸೂರ್ಯನಂತೆ ಉರಿಬೇಕಪ್ಪ, ನಾನು ಎಲ್ಲರ ಮುಂದೆ ಒಂದು ದೃಢ ಸಂಕಲ್ಪದ ಒಂದು ವ್ಯಕ್ತಿಯಾಗಿ, ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ, ಸೊ ನಾನು ಇವತ್ತು ಏನು ಶ್ರಮ ಮಾಡಬೇಕು, ಇವತ್ತಿನ ಶ್ರಮ ಪಡೆಯದೇ ಇದ್ರೆ ನಾನು ನಾಳೆ ಯಾವ ರೀತಿ ದೊಡ್ಡ ವ್ಯಕ್ತಿಯಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಇವತ್ತು ನಾವು ದೃಢ ನಿರ್ಧಾರವನ್ನು ಮಾಡಿದರೆ, ಇವತ್ತು ನಾನು ಯಾವುದೋ ಒಂದು ಆಫೀಸರ್ ಆಗಬೇಕು, ಯಾವುದೋ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಅಥವಾ ಏನೋ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಅಂದರೂ ಕೂಡ ಇವತ್ತಿಂದ ಶ್ರಮ ಪಡಬೇಕು. ನಾಳೆಯಿಂದ ಅಲ್ಲ, ಡೋಂಟ್ ಪೋಸ್ಟ್ ಪೋನ್ ಫೋರ್ ಟುಮಾರೋ, ಟುಮಾರೋ ಪೋಸ್ಟ್ ಪೋನ್ ಮಾಡಕ್ಕೆ ಹೋಗಬೇಡಿ. ಇವತ್ತು ಏನಿದೆ ಇವತ್ತೇ ಮಾಡಬಿಡಿಸ್ಬೇಕು, ಇವತ್ತೇನಿದೆ ಅದು ಇವತ್ತೇ ಮಾಡಬೇಕು. ಸೊ 2020 ನಿಮಗೆ ನೆಕ್ಸ್ಟ್ ಬರೋ ಇನ್ನೊಂದು ಎರಡು ದಿವಸ 2020 ಬರುತ್ತೆ. ಚೇಂಜ್ ಯುವರ್ ಥಾಟ್ಸ್ ಆ್ಯಂಡ್ ಯು ವಿಲ್ ಚೇಂಜ್ ಯುವರ್ ವರ್ಲ್ಡ್. ನೀವು ಫಸ್ಟ್ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೋಬೇಕು, ಆಮೇಲೆ ನಿಮ್ಮ ಸಮಾಜವನ್ನು, ನಿಮ್ಮ ಜಗತ್ತನ್ನು ನೀವು ಚೇಂಜ್ ಮಾಡೋ ಸಾಧ್ಯ. 2020 ನಾನು ಏನು ಮಾಡಬೇಕು, ಟೇಕ್ ಸಮ್ ರೆಸೊಲ್ಯೂಷನ್. ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ, ಇಷ್ಟು ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀನಿ, ಇವತ್ತು ಇಷ್ಟು ಓದ್ತೀನಿ, ನಾಳೆ ಇಷ್ಟು ಓದ್ತೀನಿ, 15 ಡೇಸ್ನಲ್ಲಿ ಇಷ್ಟು ಓದ್ತೀನಿ. ನೀವು ಅದನ್ನು ಸೆಟ್ ಮಾಡಿಕೊಂಡು ಆ ಟೈಪ್ ನೀವು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದರೆ, ಐ ಬೆಟ್ ನಿಮಗೆ ಏನು ಬೆಟ್ ಮಾಡ್ತೀನಪ್ಪ ಅಂದರೆ, ನಾನು ನೀವು ಯಾವುದೇ ಎಕ್ಸಾಮ್ ಬೇಕಾದರೂ ಆರಾಮಾಗಿ ಕ್ಲಿಯರ್ ಮಾಡಿ. ಇಟ್ ಮೇ ಬಿ ಐ ಎ ಎಸ್, ಇಟ್ ಮೇ ಬಿ ಕೆ ಎಸ್, ಯಾವುದೇ ಎಕ್ಸಾಮ್ ಇರಲಿ ಅದನ್ನು ಆರಾಮಾಗಿ ಕ್ಲಿಯರ್ ಮಾಡಿ. ಸೊ ಚೇಂಜ್ ಯುವರ್ ಥಾಟ್ ಆ್ಯಂಡ್ ಯು ವಿಲ್ ಚೇಂಜ್ ಯುವರ್ ವರ್ಲ್ಡ್. ಫಸ್ಟ್ ನಿಮ್ಮ ಥಾಟ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಥಾಟ್ ನೀವು ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಕೆ ಎಸ್ ಆಫೀಸರ್ ಆಗಿ ಒಂದು ಗೋಲ್ನ ಸೆಟ್ ಮಾಡ್ಕೋತೀನಿ ಇವತ್ತು, ನಾನು ಕೆ ಎಸ್ ಆಫೀಸರ್ ಆಗ್ತೀನಿ. ಸೊ ಒಂದು ಸಮಾಜಮುಖಿ ಕಾರ್ಯಗಳನ್ನ ಇವನ್ನೆಲ್ಲ ಮಾಡ್ತೀನಿ. ಬರೀ ಕೆ ಎಸ್ ಆಫೀಸರ್ ಆಗಿ ನನ್ನ ಕಾರ್ಯಗಳನ್ನ ಮಾಡ್ತಾ ಹೋಗೋದಿಲ್ಲ, ನನಗೆ ಏನೋ ಒಂದು ಲ್ಯಾವಿಶ್ ಲೈಫ್ ಕೊಡ್ತಾರೆ, ನಾನು ಆ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋದಲ್ಲ, ನಾನು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತೀನಿ. ಸೊ ಹಂಗಾರೆ ಏನು ಮಾಡ್ತೀನಿ, ಎಷ್ಟೋ ಜನ ಕೆ ಎಸ್ ಆಫೀಸರ್ ಆಗಿ ಏನೋ ಒಂದು ಚಲೋ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಂಗಾರೆ ಏನು ಮಾಡ್ತೀಯ ಬೇಕಲ್ಲ, ಏನು ಮಾಡ್ತೀಯ ಮುಂದೆ ಹೋದ್ಮ, ನೀವು ಮುಂದೆ ಕೆ ಎಸ್ ಆಫೀಸರ್ ಆದಮೇಲೆ ನೀವು ಏನು ಮಾಡ್ಬೋದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಇವತ್ತೇ ಸೆಟ್ ಮಾಡಿ, ನಾನು ಕೆ ಎಸ್ ಆಫೀಸರ್ ಆಗ್ತೀನಿ, ಮುಂದೆ ಈ ಕೆಲಸಗಳನ್ನ ಮಾಡ್ತೀನಿ, ಮುಂದೆ ಈ ಕೆಲಸಗಳನ್ನ ಮಾಡ್ತೀನಿ ಅಂತ ಇವತ್ತೇ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಬಿಡಿ, ಒಂದು ನೋಟ್ಬುಕ್ನ ಬರೆದಿಟ್ಬಿಡಿ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಕೆ ಎಸ್ ಆಫೀಸರ್ ಆಗಬೇಕು ಅಂತ ಅನ್ಕೊಡ್ರಿ, ಕೆ ಎಸ್ ಗೋಲ್ ಸೆಟ್ ಮಾಡಿದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಸಿಲಾಬಸ್ ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಮಾಡಬೇಕು, ನಾನು ಇವತ್ತಿಂದ ನನ್ನ ಲ್ಯಾವಿಶ್ ಲೈಫ್ನ, ನಾನು ಒಂದು ಏನೊಂದು ಎಂಜಾಯ್ಮೆಂಟ್ಸ್ನ ಮಾಡ್ತೀನಿ, ಅವನ್ನೆಲ್ಲ ಬಿಟ್ಟು ಹಾಕ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ನಾಳೆ ಫಿಲ್ಮ್ ನೋಡಬೇಕು ಅಂದ್ಕೊಂಡಿದ್ದೆ, ಫಿಲ್ಮ್ ನೋಡಬೇಕು. ಫಾರ್ ಎಕ್ಸಾಂಪಲ್, ತಗೊಳ್ಳಿ ಸದ್ಯ ಬಂದಿರೋ ಫಿಲ್ಮು ಶ್ರೀಮನ್ನಾರಾಯಣ ತಗೊಳ್ಳಿ. ಸೊ ಶ್ರೀಮನ್ನಾರಾಯಣ ಫಿಲ್ಮ್ ನೋಡ್ಬೇಕಪ್ಪ, ನಾನು ಏನು ಮಾಡ್ಬೇಕಪ್ಪ,
ನನಗೆ ಈಗಂತೂ ನೋಡೋದು ಇಷ್ಟ ಇಲ್ಲ, ಯಾಕಂದ್ರೆ ನಾನು ಪ್ರಿಪೇರ್ ಆಗ್ಬೇಕು. ಸೊ ಒಂದು ಬುಕ್ ತೋರಿ ಬರ್ದಿಡಿ, ಫೈನ್. ಸೊ ಐ ವಾಂಟ್ ಟು ವಾಚ್ ಶ್ರೀಮನ್ನಾರಾಯಣ, ಯಾವಾಗಲೂ ಶ್ರೀಮನ್ನಾರಾಯಣ ನೋಡಬೇಕು. ಸೊ ನಿಮಗೆ ಯಾವುದೋ ಒಂದು ಒಂದು ಯಾವುದೋ ಒಂದು ಫಾರೆಸ್ಟ್ ಹೋಗಿ ಒಂದು ಟ್ರೆಕಿಂಗ್ ಮಾಡಬೇಕು. ಓಕೆ, ಆಫ್ಟರ್ ದಿಸ್ ಎಕ್ಸಾಮ್ ನಾ ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಈ ಒಂದು ಕಾರ್ಯನ ಮಾಡ್ತೀನಿ. ಸೊ ಈ ರೀತಿ ಎಷ್ಟು ಪಿಕ್ಚರ್ಸ್ ನೋಡಬೇಕು, ಎಷ್ಟು ಕಡೆ ಹೋಗ್ಬೇಕು, ಎಷ್ಟು ಪಾರ್ಟಿ ಅಟೆಂಡ್ ಮಾಡಬೇಕು, ಎಲ್ಲಾನು ಒಂದು ಬುಕ್ ನಲ್ಲಿ ಬರ್ದಿಡಿ. ಫೈನ್, ಬರ್ದಿಟ್ಟ ಮೇಲೆ ಆ ಬುಕ್ ನ ಕ್ಲೋಸ್ ಮಾಡಿಟ್ಬಿಡಿ. ಇಟ್ಟಾದ್ಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ಒಂದು ಹಿಂದೆ ಒಂದು ಹಿಂದ್ಗಡೆ ತಿರುಗಿ ನೋಡಿ ಆ ಬುಕ್ ನ ನೋಡಿ. ನೀವು ಯಾವಾಗ ಡಿಮೋಟಿವೇಟ್ ಆಗ್ತಾರೋ, ಸೊ ಆ ಬುಕ್ ನ ನೋಡಿ, ಓಕೆ ಐ ವಾಂಟ್ ಟು ಡೂ ದಿಸ್ ಆಲ್ ಥಿಂಗ್ಸ್. ಸೊ ಇದನ್ನೆಲ್ಲ ಮಾಡ್ಬೇಕು ನಾನು. ಸೊ ಹೆಂಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಯಾವಾಗ ಮಾಡ್ಬೇಕಂದ್ರೆ ನಾ ಈ ಗೋಲ್ನ ಸೆಟ್ ಮಾಡಿದ್ರಿ, ಇದನ್ನ ರೀಚ್ ಆದ್ಮೇಲೆ ಆ ಒಂದು ಕಾರ್ಯಕ್ರಮ ಮಾಡ್ತೀನಿ. ಸೊ ಈ ರೀತಿ ಪ್ರತಿದಿನ ಮೋಟಿವೇಟ್ ಆಗ್ತಾನೆ ಇರ್ಬೇಕು, ಪ್ರತಿದಿನ ಮೋಟಿವೇಟ್ ಆಗ್ತಾನೆ ಇರ್ಬೇಕು. ಯಾವತ್ತೂ ಕೂಡ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ. ಆಲ್ವೇಸ್ ಅನ್ನ ಕಡೆಗೆ ಸ್ಕಿತ್ತು, ನಿಮ್ಮ ಜೊತೆ ಅನ್ನ ಕಡಿಮೆ ಇರುತ್ತೆ. ಸೊ ಯಾವುದೇ ಟೈಮಲ್ಲಿ ಏನು ಹೇಳ್ಬೇಕಾದ್ರೂ ನಿಮ್ಮನ್ನು ಮೋಟಿವೇಟ್ ಮಾಡೋಕೆ ನಾವಿರ್ತೀವಿ. ಫೈನ್, ಸೊ ನಾವು ಹೇಳಿದಂತೆ ದಾರಿಯಲ್ಲಿ ನಡೀರಿ, ನಿಮ್ಮ ಗೋಲ್ನ ರೀಚ್ ಮಾಡೋಕೆ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ. ಅಲ್ಟಿಮೇಟ್ ಆಗಿ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸೊ ನಿಮ್ಮ ನಿಮ್ಮ ಗೋಲ್ನ ಸೆಟ್ ಮಾಡಬೇಕು, ಅದು ಯಾವ ರೀತಿಯ ದಿಕ್ಕಿನಲ್ಲಿ ಹೋಗಬೇಕು ಅಂತ ನೀವು ಯೋಚನೆ ಮಾಡಿ. ಅನ್ ಅಕಾಡೆಮಿ ಅಂತ ಆಸ್ ಎಜುಕೇಟರ್ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನಿಮ್ಮನ್ನು ಆ ದಾರಿಯಲ್ಲಿ ನಡೆಸುವ ಒಂದು ಸಜೆಷನ್ಸ್ ನಾವು ಕೊಡ್ತೀವಿ. ಫೈನ್, ಸೊ ಬಿ ಮೋಟಿವೇಟ್ ಆಲ್ವೇಸ್, ನೆವರ್ ಗಿವ್ ಅಪ್. ಕೀಪ್ ಯುವರ್ ಸೆಲ್ಫ್ ಥಾಟ್ ಅಂಡ್ ಯುವರ್ ಮೈಂಡ್ ಆಲ್ವೇಸ್ ಆನ್ ದ ಗೋಲ್. ನಿಮ್ಮ ಗೋಲ್ ಮೇಲೆ ನಿಮ್ಮ ಥಾಟ್ ಆಗಿರಲಿ, ನಿಮ್ಮ ಒಂದು ಹಾರ್ಟ್ ಫೀಲಿಂಗ್ಸ್ ಆಗಿರಲಿ, ನಿಮ್ಮ ಆ ಗೋಲ್ ಮೇಲೆ ಸೆಟ್ ಮಾಡ್ತೀವಿ. ಫೈನ್, ಥ್ಯಾಂಕ್ ಯು ವೆರಿ ಮಚ್. ಸೊ ದಿಸ್ ಇಸ್ ದ ಸಮಥಿಂಗ್ ಅಬೌಟ್ ಮಂಡೇಸ್ ಮೋಟಿವೇಶನ್. ಮತ್ತೆ ಮುಂದಿನ ಮಂಡೆ ನಾನು ಇನ್ನೊಂದು ಮೋಟಿವೇಶನ್ ಕೋರ್ಸ್ ಜೊತೆಗೆ ಇನ್ನೊಂದು ಯಾವ ರೀತಿ ಮೋಟಿವೇಟ್ ಇರೋದು ಯಾವಾಗಲೂ ಕೂಡ ಅನ್ನೋದನ್ನ ಅದ್ರ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್, ಗಾಡ್ ಬ್ಲೆಸ್ ಯು, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.